Hi everyone and welcome back to the class. ಈ ನಮ್ಮ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ನ ಕ್ಲಾಸಸ್ ನಲ್ಲಿ ಸೀರೀಸ್ ನಲ್ಲಿ ಈಗ ನಾವು ಎರಡನೇ ಅಧ್ಯಾಯದ ಹೊಸ ಒಂದು ಟಾಪಿಕ್ ಅನ್ನ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದೀವಿ. ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋ ಅನ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ಎರಡನೆಯ ಅಧ್ಯಾಯದಲ್ಲಿ ಬರುವಂತಹ ಒಂದು ಬಹಳ ಮುಖ್ಯ ಆಗಿರುವಂತಹ ಟಾಪಿಕ್ ಅನ್ನ ಚರ್ಚೆ ಮಾಡೋಣ. ಅಧ್ಯಾಯದ ಹೆಸರು ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಟಾಪಿಕ್ ಬಂದು ಒಟ್ಟು ಮತ್ತು ಸೀಮಾಂತ ತುಷ್ಟಿಗುಣ. ಈ ಒಂದು ಟಾಪಿಕ್ ಅನ್ನ ಈಗಾಗಲೇ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಇದನ್ನ ಚರ್ಚೆ ಮಾಡಿದೀವಿ. ಸೊ ಇವೆರಡರ ನಡುವಿನ ಅಂದ್ರೆ ಒಟ್ಟು ದುಷ್ಟಿಗುಣ, ಸೀಮಾಂತ ದುಷ್ಟಿಗುಣ ಇವೆರಡರ ನಡುವಿನ ವ್ಯತ್ಯಾಸ ಏನು ಅದು ಬಹಳ ಮುಖ್ಯ ಆಗುತ್ತೆ. ನಾಲ್ಕು ಅಂಕಕ್ಕೆ ಈ ಒಂದು ಟಾಪಿಕ್ ಅನ್ನ ರಿಪೀಟೆಡ್ ಆಗಿ ನಿಮ್ಮ ಎಕ್ಸಾಮ್ಗಳಲ್ಲಿ ಕೇಳಲಾಗಿದೆ. ಸೊ ಈ ಟಾಪಿಕ್ ಅನ್ನ ಈಸಿಯೆಸ್ಟ್ ಅಂಡ್ ಸಿಂಪ್ಲೆಸ್ಟ್ ಲ್ಯಾಂಗ್ವೇಜ್ ನಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಮಾಡಿಕೊಳ್ಳೋದ್ರ ಮೇಲೆ ಫೋಕಸ್ ಮಾಡಿ ವಿಡಿಯೋ ಅನ್ನ ಕೊನೆವರೆಗೆ ನೋಡಿ. ಯಾಕೆಂದ್ರೆ ಅರ್ಥ ಮಾಡಿಕೊಂಡ್ರೆ ಏನೂ ಕೂಡ ನೆನ್ಪಿಟ್ಟುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕೇವಲ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ ಮೇಲೆ ನಿಮ್ಮದೇ ವಾಕ್ಯಗಳಲ್ಲಿ ಉತ್ತರ ಬರೀಬಹುದು. ಇಲ್ಲ ನೀವು ಮಗಪ್ ಮಾಡ್ತಾ ಹೋದ್ರೆ ಅಂದ್ರೆ ಲೈನ್ ಬೈ ಹಾರ್ಟ್ ಮಾಡ್ತಾ ಹೋದ್ರೆ ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ. ಎಕನಾಮಿಕ್ಸ್ ಸಿಂಪಲ್ ಮಾಡೋದು, ಈಸಿ ಮಾಡೋದು ನನ್ನ ಕೆಲಸ. ನಾನು ಯಾವ ರೀತಿ 99 ಸ್ಕೋರ್ ಮಾಡಿದೆ ಔಟ್ ಆಫ್ 100, ಸೊ ಆ ಟೆಕ್ನಿಕ್ಸ್ ಅನ್ನ ಸ್ಟ್ರಾಟಜೀಸ್ ಅನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ನಾನು 99 ಸ್ಕೋರ್ ಮಾಡಿದೀನಿ, ನೀವು 100 ಔಟ್ ಆಫ್ 100 ಸ್ಕೋರ್ ಮಾಡಬಹುದು. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಅನೌನ್ಸ್ಮೆಂಟ್. ನಿಮಗಾಗಿ ನಾವು ತಂದಿದ್ದೀವಿ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಗ್ರಾಮರ್ ಕೋರ್ಸ್. ಕಂಪ್ಲೀಟ್ಲಿ ಫ್ರೀ ಆಗಿದೆ, ನಮ್ಮ ಆ್ಯಪ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಯು ಜಸ್ಟ್ ನೀಡ್ ಟು ಪೇ 1 ರುಪೀಸ್. 1 ರುಪೀ ಪೇ ಮಾಡುವಂತಹ ನಿಮಗೆ ಅವಶ್ಯಕತೆ ಇದೆ. ಸೊ ಆ್ಯಪ್ ನ ಲಿಂಕ್ ಕೆಳಗಡೆ ಕೊಡಲಾಗಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದರ ಜೊತೆಯಲ್ಲಿ ನೋಟ್ಸ್ ಕೂಡ ನಿಮ್ಗೆ ಎಲ್ಲಿ ಸಿಗುತ್ತೆ ಫಾರ್ ಫ್ರೀ ಆಫ್ ಕಾಸ್ಟ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನೆಲ್ಲ ಅವೈಲೇಬಲ್ ಇದೆ ಅದನ್ನ ಸ್ಟಡಿ ಮಾಡ್ಲಿಕ್ಕೆ ನೀವು ಯೂಸ್ ಮಾಡ್ಕೋಬಹುದು. ನಮ್ಮ ಇವತ್ತಿನ ಟಾಪಿಕ್ ತುಷ್ಟಿಗುಣದ ಮಾಪನ. ಇದನ್ನ ಹಿಂದಿನ ಕ್ಲಾಸ್ ನಲ್ಲಿ ವಿಡಿಯೋದಲ್ಲಿ ಚರ್ಚೆ ಮಾಡಿದೀವಿ. ತುಷ್ಟಿಗುಣ ಮಾಪನ ಮಾಡಲಿಕ್ಕೆ ಎರಡು ವಿಧಾನಗಳನ್ನ ಬಳಸ್ತೀವಿ. ಒಂದು ಒಟ್ಟು ತುಷ್ಟಿಗುಣ, ಎರಡನೇದಾಗಿ ಬಂದು ಸೀಮಾಂತ ತುಷ್ಟಿಗುಣ. ಒಟ್ಟು ತುಷ್ಟಿಗುಣ ಅಂದ್ರೆ ಏನು ಅದನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ಕಲ್ತಿದ್ದೀವಿ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದೇ ಸರಕಿನ ವಿವಿಧ ಘಟಕಗಳನ್ನ ಅನುಭೋಗಿಸಿದಾಗ ಆ ಎಲ್ಲಾ ಘಟಕಗಳಿಂದ ಸಿಗುವಂತಹ ತೃಪ್ತಿಯನ್ನ ಅಥವಾ ತುಷ್ಟಿಗುಣವನ್ನ ನಾವು ಒಟ್ಟು ತುಷ್ಟಿಗುಣ ಅಂತೀವಿ. ಸೊ ಇಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಹೆಚ್ಚಿನ ವಿವರಣೆಯ ಅವಶ್ಯಕತೆ ಇದೆ ಅಂದ್ರೆ ಸೊ ಇದರ ಹಿಂದಿನ ಕ್ಲಾಸ್ ನೋಡಿ, ನಂತರ ಈ ಒಂದು ವಿಡಿಯೋ ನೋಡಿದ್ರೆ ಸುಲಭವಾಗಿ ನಿಮ್ಗಿದು ಅರ್ಥ ಆಗುತ್ತೆ. ಸೀಮಾಂತ ದುಷ್ಟಿಗುಣ, ಮಾರ್ಜಿನಲ್ ಯುಟಿಲಿಟಿ ಅಂತೀವಿ. ಈ ಶಾರ್ಟ್ ಫಾರ್ಮ್ ಕೂಡ ನೆನ್ಪಿಟ್ಕೊಳ್ಳಿ, ಯಾಕೆಂದ್ರೆ ನಾವು ಇದನ್ನ ರಿಪೀಟೆಡ್ ಆಗಿ ಬಳಸ್ತಾ ಇರ್ತೀವಿ. ವಿವರಣೆಯನ್ನ ಮಾಡುವಾಗ ಅಲ್ಲಿ ಎಂ ಯು ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕು. ಎಂ ಯು ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ, ಟಿ ಯು ಅಂದ್ರೆ ಟೋಟಲ್ ಯುಟಿಲಿಟಿ. ಸೀಮಾಂತ ದುಷ್ಟಿಗುಣ ಅಂದ್ರೆ ಏನು, ಅನುಭೋಗಿ ಒಂದು ಹೆಚ್ಚುವರಿ ಘಟಕವನ್ನ ತಿಂದಾಗ ಅಥವಾ ಅನುಭೋಗಿಸಿದಾಗ ಆ ಹೆಚ್ಚುವರಿ ಘಟಕದಿಂದ ಅವನಿಗೆ ಏನ್ ತೃಪ್ತಿ ಸಿಗುತ್ತಲ್ಲ ಅದಕ್ಕೆ ನಾವು ಸೀಮಾಂತ ತುಷ್ಟಿಗುಣ ಅಂತೀವಿ. ಸೊ ಆ ಸೀಮಾಂತ ತುಷ್ಟಿಗುಣವನ್ನ ನಾವು ಈ ಒಂದು ಸೂತ್ರವನ್ನ ಬಳಸಿಕೊಂಡು ಲೆಕ್ಕಾಚಾರ ಮಾಡ್ತೀವಿ ಅಥವಾ ಮಾಪನ ಮಾಡ್ತೀವಿ, ಅದನ್ನ ಕಂಡುಹಿಡಿತೀವಿ. ಇದು ಒಟ್ಟು ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣ. ಸೊ ಈಗ ಇವೆರಡರ ನಡುವಿನ ವ್ಯತ್ಯಾಸಗಳೇನು? ಒಟ್ಟು ತುಷ್ಟಿಗುಣ, ಸೀಮಾಂತ ದುಷ್ಟಿಗುಣ ನಾಲ್ಕು ಅಂಕಕ್ಕೆ ಕೇಳ್ತಾರೆ. ಸೊ ನಾಲ್ಕು ಅಂಕಕ್ಕೆ ಕೇಳಿದಾಗ ಪ್ರತಿ ಪಾಯಿಂಟ್ಗೆ ಅಂದ್ರೆ ಪ್ರತಿ ಅಂದ್ರೆ ಒಟ್ಟು ತುಷ್ಟಿಗುಣಕ್ಕೆ 4 ಪಾಯಿಂಟ್ಸ್ಗಳು, ಸೀಮಾಂತ ದುಷ್ಟಿಗುಣಕ್ಕೆ 4 ಪಾಯಿಂಟ್ಸ್ಗಳನ್ನ ವಿವರಣೆ ನೀವು ಬರೀಬೇಕಾಗುತ್ತೆ. ಅಂದಾಗ ನಿಮ್ಗೆ 4 out of 4 marks ಸಿಗುತ್ತೆ. ಸೊ ಬನ್ನಿ ಹಾಗಾದ್ರೆ ನೋಡೋಣ ಯಾವ ರೀತಿ ಇದಕ್ಕೆ ಆನ್ಸರ್ ಮಾಡ್ಬೇಕು ಅಂತ ಹೇಳಿ. ಈ ರೀತಿ ಫಸ್ಟ್ ಆಫ್ ಆಲ್ ನೀವು ಕಾಲಮ್ ಹಾಕ್ಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಆನ್ಸರ್ ಸ್ಟ್ಯಾಂಡ್ ಔಟ್ ಮಾಡುತ್ತೆ, ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಅಂಡ್ ಇವ್ಯಾಲ್ಯುಯೇಟರ್ಗೆ ಚೆಕ್ ಮಾಡ್ಲಿಕ್ಕೆ ಈಸಿ ಅನ್ಸುತ್ತೆ. ಅಂಡ್ ಓದ್ಲಿಕ್ಕೂ ಕೂಡ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಬಹಳಷ್ಟು ಪೇಪರ್ಸ್ ಗಳನ್ನ ಚೆಕ್ ಮಾಡಿರ್ತಾರೆ. ಸೊ ಬೋರಿಂಗ್ ಆಗಿರುತ್ತೆ, ಹ್ಯಾಂಡ್ ರೈಟಿಂಗ್ ಸರಿಯಾಗಿ ಬರ್ತಿರೋದಿಲ್ಲ. ಸೊ ಆ ಒಂದು ಸಿಚುವೇಶನ್ ಅಲ್ಲಿ ನಿಮ್ಮ ಕ್ವಶನ್ ಪೇಪರ್ ಆನ್ಸರ್ ಪೇಪರ್ ನಲ್ಲಿ ಆನ್ಸರ್ ಸರಿ ಇದೆ ಬಟ್ ಸರಿಯಾಗಿ ನೀವು ಪ್ರೆಸೆಂಟ್ ಮಾಡಲಿಲ್ಲ ಅಂದ್ರೆ 4 out of 3 ಸಿಗ್ಬಹುದು, ನಿಮ್ಗೆ 3.5 ಸಿಗ್ಬಹುದು. ಸೊ ಅನ್ನೆಸೆಸರಿ ಯಾಕೆ ಮಾರ್ಕ್ಸ್ ಅನ್ನ ಕಳೆದುಕೊಳ್ಳೋದು, ಸ್ವಲ್ಪ ಒಳ್ಳೆ ಪ್ರೆಸೆಂಟೇಷನ್ ಅಲ್ಲಿ ಬರೆದ್ರೆ ಚೆನ್ನಾಗಿರುತ್ತೆ. 4 ಪಾಯಿಂಟ್ಸ್ಗಳು ಇವೆ. ಸೊ ಮೊದಲನೇ ಪಾಯಿಂಟ್ ನೋಡಿ, ಒಟ್ಟು ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣ. ಸೊ ಇಲ್ಲಿ ಒಟ್ಟು ತುಷ್ಟಿಗುಣ ಅಂದ್ರೆ ಏನು, ಆ ಮೀನಿಂಗ್ ಅನ್ನ ಅರ್ಥವನ್ನ ನಾವು ಮೊದಲನೇ ಪಾಯಿಂಟ್ ನಲ್ಲಿ ಬರಿಬೇಕಾಗುತ್ತೆ. ಒಟ್ಟು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ಸರಕಿನ ವಿವಿಧ ಘಟಕಗಳನ್ನ ಅನುಭೋಗಿಸಿದಾಗ ಆ ಎಲ್ಲಾ ಘಟಕಗಳಿಂದ ಸಿಗುವಂತ ತುಷ್ಟಿಗುಣವನ್ನ ನಾವು ಒಟ್ಟು ತುಷ್ಟಿಗುಣ ಅಂತೀವಿ.
ನಾನು ನಿಮಗೆ ಉದಾಹರಣೆ ಕೂಡ ತೋರಿಸ್ತೀನಿ, ಹಿಂದಿನ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ. ಸೀಮಾಂತ ದೃಷ್ಟಿಗುಣ ಅಂದ್ರೆ ಏನು? ಅನುಭೋಗಿಯು ಅನುಭೋಗಿಸಿದ ಹೆಚ್ಚುವರಿ ಘಟಕದಿಂದ ದೊರೆಯುವ ತುಷ್ಟಿಗುಣವನ್ನ ನಾವು ಸೀಮಾಂತ ತುಷ್ಟಿಗುಣ ಅಂತ ಹೇಳ್ತೀವಿ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸಾಂಪಲ್ ನೋಡಿ, ಐಸ್ ಕ್ರೀಮ್ ಅನ್ನೋದು ಒಂದು ವಸ್ತು. ಆ ವಸ್ತುವಿನ ವಿವಿಧ ಘಟಕಗಳು ಅಂದ್ರೆ ಮೂರು ಐಸ್ ಕ್ರೀಮ್ಗಳಿಗೆ ನಾವು ಮೂರು ಘಟಕಗಳು ಅಂತ ಹೇಳ್ತೀವಿ. ಆ ಮೂರು ಐಸ್ ಕ್ರೀಮ್ ಅನ್ನ ನಾವು ತಿಂದಾಗ ನಮಗೆ ಸಿಕ್ಕಿರುವಂತಹ ಒಟ್ಟು ತುಷ್ಟಿಗುಣ 46. ಮೊದಲನೇ ಐಸ್ ನಿಂದ 20 ಸಿಕ್ತು, ಎರಡನೇ ಐಸ್ ನಿಂದ 16, ಮೂರನೇ ಐಸ್ ಕ್ರೀಮ್ ನಿಂದ 10. 20 + 16 36, 36 + 10 46. ಈ ಐಸ್ ಕ್ರೀಮ್ ನ ಮೂರು ಘಟಕಗಳನ್ನ ತಿಂದಾಗ ನಮಗೆ ಏನ್ ಸಿಕ್ತು? 46 ಯೂನಿಟ್ಗಳಷ್ಟು ತುಷ್ಟಿಗುಣ ಸಿಕ್ತು. ಇದು ಒಟ್ಟು ತುಷ್ಟಿಗುಣದ ಅರ್ಥ. ಇಲ್ಲಿ ನೋಡಿ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ಸರಕಿನ ವಿವಿಧ ಘಟಕಗಳನ್ನ ಅನುಭೋಗಿಸಿದಾಗ ಆ ಎಲ್ಲಾ ಘಟಕಗಳಿಂದ, ಈ ಉದಾಹರಣೆಯಲ್ಲಿ ಮೂರು ಐಸ್ ಕ್ರೀಮ್ಗಳಿಂದ ನಮಗೆ ಸಿಕ್ಕಿರುವಂತಹ ತುಷ್ಟಿಗುಣವನ್ನ ನಾವು ಒಟ್ಟು ತುಷ್ಟಿಗುಣ ಅಂತ ಹೇಳ್ತೀವಿ. ಈಗ ಬರೋಣ ಸೀಮಾಂತ ತುಷ್ಟಿಗುಣ. ಈ ರೀತಿ ಉದಾಹರಣೆಗಳ ಮೂಲಕ ಅರ್ಥ ಮಾಡಿಕೊಂಡ್ರೆ ನೆನ್ಪಿಟ್ಟುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅಂಡ್ ನಾನು ವಿತ್ ಗ್ಯಾರಂಟಿ ಹೇಳ್ಬೋದು, ಇದರ ಮೀನಿಂಗ್ ನೀವು ಯಾವತ್ತು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅನುಭೋಗಿಯು ಅನುಭೋಗಿಸಿದ ಹೆಚ್ಚುವರಿ ಘಟಕದಿಂದ ದೊರೆಯುವಂತ ತುಷ್ಟಿಗುಣವನ್ನ ಸೀಮಾಂತ ತುಷ್ಟಿಗುಣ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ಅನುಭೋಗಿ ಒಂದು ಐಸ್ ಕ್ರೀಮ್ ತಿಂದ. ಸೊ ಐಸ್ ಕ್ರೀಮ್ ತಿಂದಾಗ ಅವನಿಗೆ ತೃಪ್ತಿ ಸಿಕ್ತು, ತುಷ್ಟಿಗುಣ ಸಿಕ್ತು, ಅದಕ್ಕೆ ನಾವೇನ್ ಹೇಳ್ಬೋದು? ಸೀಮಾಂತ ತುಷ್ಟಿಗುಣ ಅಂತ ಹೇಳ್ತೀವಿ. ಸೊ ಈ ಮೊದಲನೇ ಹಂತದಲ್ಲಿ ಯಾವುದೇ ಒಂದು ಸರಕಿನ ಮೊದಲನೇ ಘಟಕವನ್ನು ತಿಂದಾಗ ಒಟ್ಟು ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ಸೇಮ್ ಆಗಿರುತ್ತೆ. ಓಕೆ. ಸೊ ಎರಡನೇ ಐಸ್ ಕ್ರೀಮ್ ತಿಂದಾಗ ಅವನಿಗೆ ಕೇವಲ 16 ಯೂನಿಟ್ಗಳಷ್ಟು ತುಷ್ಟಿಗುಣ ಸಿಕ್ತು. ಸೊ ಈ ಒಂದು ಹೆಚ್ಚುವರಿ ಐಸ್ ಕ್ರೀಮ್ ತಿಂದಾಗ ಅವನಿಗೆ ಸಿಕ್ಕಿರುವಂತಹ ತುಷ್ಟಿಗುಣ 16. ಇದು ಸೀಮಾಂತ ತುಷ್ಟಿಗುಣ. ಸೊ ಇಲ್ಲಿ ಒಟ್ಟು ತುಷ್ಟಿಗುಣ 16 ಅಲ್ಲ, ಇಲ್ಲಿ ಒಟ್ಟು ತುಷ್ಟಿಗುಣ 36 ಆಗುತ್ತೆ. ಎರಡು ಐಸ್ ಕ್ರೀಮ್ಗಳಿಂದ ಸಿಕ್ಕಿರುವಂತಹ ತುಷ್ಟಿಗುಣ ಕೂಡಿಸಿದ್ರೆ ನಮಗೆ ಸಿಗುತ್ತೆ 36, ಅದು ಒಟ್ಟು ತುಷ್ಟಿಗುಣ. ಎರಡನೇ ಐಸ್ ಕ್ರೀಮ್ ತಿಂದಾಗ ಆ ಒಂದು ಐಸ್ ಕ್ರೀಮ್ ಇಂದ ಏನ್ ಸಿಕ್ತಲ್ಲ ತೃಪ್ತಿ ತುಷ್ಟಿಗುಣ, ಅದು 16, ಅದು ಸೀಮಾಂತ ತುಷ್ಟಿಗುಣ. ಅಂಡ್ ಮೂರನೆಯ ಐಸ್ ಕ್ರೀಮ್ ತಿಂದಾಗ ಅವನಿಗೆ ಕೇವಲ 10 ಯೂನಿಟ್ಗಳಷ್ಟು ತುಷ್ಟಿಗುಣ ಸಿಕ್ತು, ಅದು ಸೀಮಾಂತ ತುಷ್ಟಿಗುಣ. ಅಂದ್ರೆ ಕೇವಲ ಮೂರನೇ ಐಸ್ ಕ್ರೀಮ್ ನಿಂದ ಅಷ್ಟು ಸಿಕ್ತು ಅವನಿಗೆ. ಕ್ಲಿಯರ್? ಸೊ ಒಟ್ಟು ತುಷ್ಟಿಗುಣ ಈ ಹಂತದಲ್ಲಿ 46 ಇರುತ್ತೆ. ಇದು ಡಿಫ್ರೆನ್ಸ್ ಬಿಟ್ವೀನ್ ಒಟ್ಟು ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ. ಸೊ ಈಗ ಬರೋಣ ಬ್ಯಾಕ್ ಟು ಅವರ್ ಟಾಪಿಕ್. ಮೊದಲನೇ ಪಾಯಿಂಟ್ ಕ್ಲಿಯರ್ ಆಯಿತು. ಎರಡನೆಯ ಪಾಯಿಂಟ್ ನೋಡಿ, ಅನುಭೋಗದ ಪ್ರಮಾಣ ಹೆಚ್ಚಾದಾಗ ಒಟ್ಟು ತುಷ್ಟಿಗುಣ ಹೆಚ್ಚಾಗುತ್ತೆ. ನಾವು ಹೆಚ್ಚು ಹೆಚ್ಚು ಐಸ್ ಕ್ರೀಮ್ಗಳನ್ನ ಅಥವಾ ಯಾವುದೇ ಒಂದು ವಸ್ತುವಿನ ಘಟಕಗಳನ್ನ ತಿಂತಾ ಹೋದಂತೆ, ಸೇವಿಸ್ತಾ ಹೋದಂತೆ ಒಟ್ಟು ತುಷ್ಟಿಗುಣ ಹೆಚ್ಚಾಗ್ತಾ ಹೋಗುತ್ತೆ. ಅಂಡ್ ಇದಕ್ಕೆ ವಿರುದ್ಧವಾಗಿ ಅನುಭೋಗದ ಪ್ರಮಾಣ ಹೆಚ್ಚಾದಂತೆ, ಅಂದ್ರೆ ಹೆಚ್ಚು ನಾವು ತಿಂತಾ ಹೋದಂತೆ ಸೇವಿಸ್ತಾ ಹೋದಂತೆ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗುತ್ತೆ. ಯಾವ ರೀತಿ? ಸೊ ಇಲ್ಲಿ ಎಕ್ಸಾಂಪಲ್ ನೋಡಿ, ಸೇಮ್ ಎಕ್ಸಾಂಪಲ್. ಈ ಎಕ್ಸಾಂಪಲ್ ಅಲ್ಲ, ಮೊದಲನೇ ಐಸ್ ತಿಂದ್ವಿ, 20 ಯೂನಿಟ್ಗಳಷ್ಟು ತುಷ್ಟಿಗುಣ ಸಿಕ್ತು. ಎರಡನೇ ಐಸ್ ಕ್ರೀಮ್ ತಿಂದ್ವಿ ಮತ್ತು 16 ಸಿಕ್ತು. 20 + 16 36. ಇಲ್ಲಿ ನೋಡಿ ಒಟ್ಟು ತುಷ್ಟಿಗುಣ ಏನಾಗಿದೆ? ಇಲ್ಲಿ ಒಟ್ಟು ತುಷ್ಟಿಗುಣ ಹೆಚ್ಚಾಗಿದೆ. ಕ್ಲಿಯರ್? ಅಂಡ್ ಮೂರನೇ ಐಸ್ ಕ್ರೀಮ್ ತಿಂದಾಗ 10 ಯೂನಿಟ್ಗಳಷ್ಟು ತುಷ್ಟಿಗುಣ ಸಿಕ್ತು. ಸೊ 36 + 10 46. ಇಲ್ಲಿ ನೋಡಿ 20 36 46, ನಾವು ಐಸ್ ಕ್ರೀಮ್ ಅನ್ನ ತಿಂತ ಹೋದ ಹಾಗೆ ನಮಗೆ ಸಿಗ್ತಾ ಇರುವಂತಹ ಒಟ್ಟು ತುಷ್ಟಿಗುಣ ಹೆಚ್ಚಾಗ್ತಾ ಇದೆ. ಕ್ಲಿಯರ್? ಸೊ ಇದಕ್ಕೆ ವಿರುದ್ಧವಾಗಿ ನಾವು ಸೀಮಾಂತ ತುಷ್ಟಿಗುಣ ನೋಡಿದ್ವಿ. ಅಲ್ಲಿ ನಾವು ಒಂದು ವಸ್ತುವಿನ ಹೆಚ್ಚಿನ ಘಟಕಗಳನ್ನ ಸೇವಿಸ್ತಾ ಹೋದ ಹಾಗೆ ಅದರಿಂದ ಸಿಗುವಂತಹ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗ್ತಾ ಬರುತ್ತೆ. ಯಾವ ರೀತಿ? ಇಲ್ಲಿ ನೋಡಿ, ಮೊದಲನೇ ಐಸ್ ತಿಂದಾಗ ಸೀಮಾಂತ ತುಷ್ಟಿಗುಣ 20 ಘಟಕಗಳು ಸಿಕ್ತು, 20 ಯೂನಿಟ್ಗಳಷ್ಟು ಸಿಕ್ತು. ಎರಡನೇ ಐಸ್ ಕ್ರೀಮ್ ತಿಂದಾಗ ನಮಗೆ ಮತ್ತೆ 20 ಯೂನಿಟ್ಗಳಷ್ಟು ಸೀಮಾಂತ ತುಷ್ಟಿಗುಣ ಸಿಗಲಿಲ್ಲ, ಬದಲಾಗಿ 16 ಯೂನಿಟ್ಗಳಷ್ಟು ಸೀಮಾಂತ ತುಷ್ಟಿಗುಣ ಸಿಕ್ತು. ಅಂದ್ರೆ ಇಲ್ಲಿ ಸೀಮಾಂತ ತುಷ್ಟಿಗುಣ ಕಡಿಮೆ ಆಯಿತು. ಮೂರನೆಯ ಐಸ್ ಕ್ರೀಮ್ ತಿಂದಾಗ 16 ರಿಂದ 10 ಯೂನಿಟ್ಗಳಷ್ಟು ನಮಗೆ ಸೀಮಾಂತ ದೃಷ್ಟಿಗುಣ ಸಿಕ್ತು, ಮತ್ತೆ ಕಡಿಮೆ ಆಯಿತು. ಇದೇ ರೀತಿ ನಾವು 4-5ನೇ ಐಸ್ ಕ್ರೀಮ್ ತಿಂತ ಹೋದಾಗ ಅದರಿಂದ ಸಿಗುವಂತಹ ಸೀಮಾಂತ ದೃಷ್ಟಿಗುಣ ಕಡಿಮೆ ಆಗ್ತಾ ಬರುತ್ತೆ. ಯಾಕೆಂದ್ರೆ ನಾವು ಮೊದಲನೇ ಐಸ್ ಕ್ರೀಮ್ ತಿನ್ನುವಾಗ ಬಹಳ ಆಸೆ ಇರುತ್ತೆ, ಬಹಳ ಬಯಕೆ ಇರುತ್ತೆ. ಎರಡನೇ ಐಸ್ ಕ್ರೀಮ್ ತಿನ್ನುವಾಗ ನಮಗೆ ಅದು ಇಷ್ಟ ಆಗದೆ ಇರಬಹುದು, ನಮ್ಮ ಬಯಕೆಯ ತೀವ್ರತೆ ಕಡಿಮೆ ಆಗುತ್ತೆ. 5-6 ಐಸ್ಗಳನ್ನು ತಿಂದಾಗ ನಮಗೆ ಸಾಕು ಅನ್ಸುತ್ತೆ, ಅದು ತಿನ್ನುವಂತಹ ಫೀಲಿಂಗ್ ಬರೋದಿಲ್ಲ. ಸೊ ಹಾಗಾಗಿ ಆ ಸೀಮಾಂತ ದೃಷ್ಟಿಗುಣ ಕಡಿಮೆ ಆಗ್ತಾ ಹೋಗುತ್ತೆ. ಪಾಯಿಂಟ್ ಕ್ಲಿಯರ್? ಸೊ ಇಲ್ಲಿ ಪಾಯಿಂಟ್ ಏನಿತ್ತು? ಅನುಭೋಗ ಹೆಚ್ಚಾದಂತೆ ಒಟ್ಟು ತುಷ್ಟಿಗುಣ ಹೆಚ್ಚಾಗುತ್ತೆ, ಅನುಭೋಗ ಹೆಚ್ಚಾದಂತೆ ಸೀಮಾಂತ ದೃಷ್ಟಿಗುಣ ಕಡಿಮೆ ಆಗ್ತಾ ಬರುತ್ತೆ. ಎರಡನೇ ಪಾಯಿಂಟ್ ಕ್ಲಿಯರ್. ಮೂರನೇ ಪಾಯಿಂಟ್ಗೆ ಬರೋಣ. ಒಟ್ಟು ತುಷ್ಟಿಗುಣವನ್ನ
ಈ ಒಂದು ಸೂತ್ರದ ಮೂಲಕ ನಾವು ಕಂಡುಹಿಡಿತೀವಿ. ಟಿ ಯು ಇಸ್ ಈಕ್ವಲ್ ಟು ಎಂ ಯು ಪ್ಲಸ್ ಒನ್, ಎಂ ಯು ಪ್ಲಸ್ ಟೂ, ಎಂ ಯು ಪ್ಲಸ್ ತ್ರೀ, ಇದೇ ರೀತಿ ಎಂ ಯು ಪ್ಲಸ್ ಫೋರ್ ನೀವು ಮಾಡ್ತಾ ಹೋಗ್ಬೋದು. ಇದು ಸೂತ್ರ, ಇದನ್ನ ನಾನು ಇದರ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅಂಡ್ ಸೀಮಾಂತ ದೃಷ್ಟಿಗುಣವನ್ನು ನಾವು ಎಂ ಯು ಈಸ್ ಈಕ್ವಲ್ ಟು ಟಿ ಯು ಎನ್ ಮೈನಸ್ ಟಿ ಯು ಎನ್ ಮೈನಸ್ ಒನ್ ಸೂತ್ರದಿಂದ ನಾವು ಕಂಡುಹಿಡಿತೀವಿ. ಈ ಸೂತ್ರಗಳನ್ನು ನೀವು ನೆನ್ಪಿಟ್ಟುಕೊಳ್ಳಲೇಬೇಕು. ಯಾಕೆ ಅಂದ್ರೆ ನಾಲ್ಕು ಪಾಯಿಂಟ್ಸ್ ನೀವು ಕನಿಷ್ಠ ಪಕ್ಷ ಬರಿಬೇಕಾಗುತ್ತೆ ನಾಲ್ಕು ಅಂಕ ಪಡ್ಕೊಳ್ಳಿಕ್ಕೆ. ಈ ಫಾರ್ಮುಲಾನ ನೀವು ಇದರಲ್ಲಿ ಆಡ್ ಮಾಡಿಲ್ಲ ಅಂದ್ರೆ ಮೂರು ಪಾಯಿಂಟ್ಸ್ ಆಯ್ದು ಮೂರು ಪಾಯಿಂಟ್ಸ್ ಗೆ ಮೂರು ಅಂಕ, ನಾಲ್ಕು ಮಾರ್ಕ್ಸ್ ಸಿಗೋದಿಲ್ಲ, ಒನ್ ಮಾರ್ಕ್ಸ್ ಅನ್ನ ಕಳೆದುಕೊಳ್ತೀರಾ. ನೆನ್ಪಿಟ್ಟುಕೊಳ್ಳಿ, ಸಿಂಪಲ್ ಫಾರ್ಮುಲಾ ಗೊತ್ತಾಯ್ತು. ಅಂಡ್ ನಾಲ್ಕನೇ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್, ಇದು ಯಾರಿಗೂ ಅರ್ಥ ಆಗೋದಿಲ್ಲ, ಸೊ ಬಹಳ ಕನ್ಫ್ಯೂಸ್ ಆಗ್ತಾರೆ ಸ್ಟೂಡೆಂಟ್ಸ್. ಟಿ ಯು ರೇಖೆ ಇಳಿಮುಖ ದರದಲ್ಲಿ ಏರಿಕೆ ಆಗ್ತಾ ಇರುತ್ತದೆ, ಅಂಡ್ ಎಂ ಯು ರೇಖೆ ಪ್ರಾರಂಭದಿಂದಲೂ ಇಳಿಮುಖವಾಗ್ತಾ ಇರುತ್ತದೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಪಾಯಿಂಟ್ ಇದಕ್ಕೆ ರಿಲೇಟೆಡ್ ಆಗಿದೆ. ಎರಡನೇ ಪಾಯಿಂಟ್ ನೋಡಿದ್ವಿ, ನಮ್ಮ ಅನುಭೋಗ ಹೆಚ್ಚಾದಂತೆ ಒಟ್ಟು ಅನುಭೋಗ ಹೆಚ್ಚಾಗುತ್ತೆ, ಹಾಗಾಗಿ ಆ ಟಿ ಯು ರೇಖೆ ಮೇಲೆ ಹೋಗ್ತಾ ಇರುತ್ತೆ, ಏರಿಕೆ ಆಗ್ತಾ ಇರುತ್ತೆ, ಆದ್ರೆ ಇಳಿಮುಖ ದರದಲ್ಲಿ. ಇದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ಡೈಗ್ರಾಮ್. ಅಂಡ್ ಇಲ್ಲಿ ನೋಡಿ, ಎಂ ಯು ರೇಖೆಯು ಪ್ರಾರಂಭದಿಂದಲೂ ಇಳಿಮುಖವಾಗಿರುತ್ತದೆ. ಸೊ ಇದಕ್ಕೆ ಡೈಗ್ರಾಮ್ ನೋಡಿ, ಈ ಡೈಗ್ರಾಮ್ ನೀವು ಅರ್ಥ ಮಾಡ್ಕೊಂಡ್ರೆ ಈ ಪಾಯಿಂಟ್ ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು. ಇಲ್ಲಿ ನೋಡಿ, ಟಿ ಯು ರೇಖೆ, ಟಿ ಯು ಅಂದ್ರೆ ಒಟ್ಟು ತುಷ್ಟಿಗುಣ, ಇಂಗ್ಲಿಷ್ ನಲ್ಲಿ ಟೋಟಲ್ ಯುಟಿಲಿಟಿ. ಅಂಡ್ ಇಲ್ಲಿ ಎಂ ಯು ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ, ಸೀಮಾಂತ ತುಷ್ಟಿಗುಣ ಅಂತ ಹೇಳ್ತೀವಿ. ಒಟ್ಟು ತುಷ್ಟಿಗುಣದ ರೇಖೆ ಪ್ರಾರಂಭದಿಂದಲೂ ಏರಿಕೆ ಆಗ್ತಾ ಇರುತ್ತೆ, ಆದ್ರೆ ಇಳಿಮುಖ ದರದಲ್ಲಿ. ಸೊ ಇಲ್ಲಿ ನೋಡಿ, ಕಿತ್ತಳೆ ಹಣ್ಣಿನ ಎಕ್ಸಾಂಪಲ್ ನಾವು ತೆಗೆದುಕೊಂಡಿದ್ದೀವಿ. ಒಬ್ಬ ವ್ಯಕ್ತಿ ಒಂದು ಕಿತ್ತಳೆ ಹಣ್ಣನ್ನ ಸೇವಿಸ್ತಾನೆ, ಅವನಿಗೆ ಸಿಕ್ಕಿರುವಂತ ಒಟ್ಟು ತುಷ್ಟಿಗುಣ 12. ಕ್ಲಿಯರ್? ಎರಡನೆಯ ಕಿತ್ತಳೆ ಹಣ್ಣನ್ನ ಅವನು ತಿಂತಾನೆ, ಅವಾಗ ಅವನಿಗೆ ಸಿಕ್ಕಿರುವಂತದ್ದು ಕೇವಲ 6 ಯೂನಿಟ್ಗಳಷ್ಟು ತುಷ್ಟಿಗುಣ ಸಿಕ್ತು. ಸೊ 12 + 6 20 ಮತ್ತು 16 ನಡುವೆ ಇಲ್ಲಿ ಬರುತ್ತೆ 18. ಸೊ ಇಲ್ಲಿ ಎರಡು ಐಸ್ ತಿಂದ ಅಂತ ಹೇಳಿ 24 ಆಗ್ಲಿಲ್ಲ ಒಟ್ಟು ತುಷ್ಟಿಗುಣ, ಏಕೆಂದ್ರೆ ಎರಡನೇ ಘಟಕ ತಿಂದಾಗ ಅಷ್ಟೇ ಪ್ರಮಾಣದ ಸೇಮ್ ಅಮೌಂಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅವನಿಗೆ ಸಿಗೋದಿಲ್ಲ, ಆ ತುಷ್ಟಿಗುಣ ಕಡಿಮೆ ಆಗುತ್ತೆ. ಸೊ ಹಾಗಾಗಿ, ಅಂಡ್ ಅದೇ ರೀತಿ ಮೂರನೇ ಕಿತ್ತಳೆ ಹಣ್ಣನ್ನ ತಿಂದಾಗ ಅವನಿಗೆ 6 ಸಿಗ್ಲಿಲ್ಲ, ಕೇವಲ 4 ಸಿಕ್ತು. ನೋಡಿ, 18 ರಿಂದ 22ಕ್ಕೆ ಬಂದಿವಿ ನಾವು, 24 ಮತ್ತು 22 ನಡುವೆ ಬರುತ್ತೆ 22. ಅಂದ್ರೆ ಇಲ್ಲಿ ಒಟ್ಟು ತುಷ್ಟಿಗುಣದ ರೇಖೆ ಪ್ರಾರಂಭದಿಂದಲೂ ಏರಿಕೆ ಆಗ್ತಾ ಇರುತ್ತೆ, ಬಟ್ ಇಳಿಮುಖ ದರದಲ್ಲಿ. ಅಂದ್ರೆ ಮೊದಲು 12 ಆಯ್ತು, ನಂತರ 24 ಆಗ್ಲಿಲ್ಲ ಅದು 18 ಆಯ್ತು, ಅದರ ನಂತರ 16, ಸಾರಿ ಇಪ್ಪತ್ ಸಾರಿ 12 ರಿಂದ 18ಗೆ ಬಂದ್ವಿ, ಅದರ ನಂತರ 24, ಅದರ ನಂತರ ಅದು ಮತ್ತೆ ಆಗುತ್ತೆ 26. ಈ ರೀತಿ ಅದು 2-4 ಪ್ರಮಾಣದಷ್ಟು ಮಾತ್ರ ಹೆಚ್ಚಾಗ್ತಾ ಹೋಗುತ್ತೆ, ರೈಟ್? ಸೊ ಏರಿಕೆ ಆಗ್ತಾ ಇದೆ ಬಟ್ ಇಳಿಮುಖ ದರದಲ್ಲಿ. ಇದು ಒಟ್ಟು ತುಷ್ಟಿಗುಣದ ರೇಖೆ. ಅಂಡ್ ಸೀಮಾಂತ ತುಷ್ಟಿಗುಣದ ರೇಖೆ ಇದೆಯಲ್ಲ, ಅದು ಪ್ರಾರಂಭದಿಂದಲೇ ಇಳಿಮುಖವಾಗಿರುತ್ತೆ. ಇಲ್ಲಿದೆ ನೋಡಿ, ಎಂ ಯು ಮಾರ್ಜಿನಲ್ ಯುಟಿಲಿಟಿ, ಮೊದಲನೇ ಹಣ್ಣನ್ನು ತಿಂದಾಗ 12 ಯೂನಿಟ್ಗಳಷ್ಟು ಸೀಮಾಂತ ತುಷ್ಟಿಗುಣ ಸಿಕ್ತು. ಎರಡನೆಯ ಕಿತ್ತಳೆ ಹಣ್ಣನ್ನು ತಿಂದಾಗ ನೋಡಿ, ಸೀಮಾಂತ ದೃಷ್ಟಿಕೋನ ಏನಾಯ್ತು, ಕಡಿಮೆ ಆಯಿತು, 6ಕ್ಕೆ ಬಂತು, 8 ಮತ್ತು 4ರ ಮಧ್ಯೆ 6ಕ್ಕೆ ಬಂತು. ಅಂಡ್ ಮೂರನೇ ಕಿತ್ತಳೆ ಹಣ್ಣನ್ನು ತಿಂದಾಗ ಮತ್ತೆ ಸೀಮಾಂತ ದೃಷ್ಟಿಕೋನ ಏನಾಯ್ತು, ಕಡಿಮೆ ಆಯಿತು. ಈ ರೀತಿ ಪ್ರಾರಂಭದಿಂದಲೇ ಆ ಸೀಮಾಂತ ದೃಷ್ಟಿಕೋನದ ರೇಖೆ ಇಳಿಮುಖವಾಗಿ ಬರ್ತಾ ಇರುತ್ತೆ. ಇದು ಡಿಫರೆನ್ಸ್, ಒಟ್ಟು ದೃಷ್ಟಿಕೋನದ ರೇಖೆ, ಸೀಮಾಂತ ದೃಷ್ಟಿಕೋನದ ರೇಖೆ. ಒಟ್ಟು ದೃಷ್ಟಿಕೋನದ ರೇಖೆ ಏರಿಕೆ ಆಗ್ತಾ ಇದೆ ಬಟ್ ಇಳಿಮುಖ ದರದಲ್ಲಿ, ಅಂದ್ರೆ ಮೊದಲು 12, ನಂತರ 24 ಆಗ್ಲಿಲ್ಲ, ಬದಲಾಗಿ ಅದಾಯಿತು 18, ನಂತರ 22, ನಂತರ 24, ಈ ರೀತಿ ಇಳಿಮುಖ ದರದಲ್ಲಿ ಅದು ಏರಿಕೆ ಆಗ್ತಾ ಹೋಗ್ತಾ ಇರುತ್ತೆ. ಈ ನಾಲ್ಕು ಪಾಯಿಂಟ್ಸ್ ಗಳನ್ನ ನೀವು ಈ ಎಕ್ಸಾಂಪಲ್ಸ್ ಗಳ ಮೂಲಕ ನೆನ್ಪಿಟ್ಟುಕೊಂಡ್ರೆ ಸುಲಭವಾಗಿ ಎಕ್ಸಾಮ್ ನಲ್ಲಿ ಬರೀಬಹುದು. ಮಗಪ್ ಮಾಡಿದ್ರೆ, ಅಂದ್ರೆ ಮೆಮೊರೈಸ್ ಮಾಡುವಂತ ಪ್ರಯತ್ನ ಮಾಡಿದ್ರೆ, ಬೈ ಹಾರ್ಟ್ ಹಾಕಿದ್ರೆ ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ. ಎಕನಾಮಿಕ್ಸ್, ಎಕನಾಮಿಕ್ಸ್ ಸಿಂಪಲ್ ಮಾಡೋದು ನನ್ನ ಕೆಲಸ, ಕ್ಲಾಸಸ್ ಅನ್ನ ಎಂಡ್ ವರೆಗೆ ಸರಿಯಾಗಿ ನೋಡುದು ನಿಮ್ಮ ಕೆಲಸ. 100 out of 100 ಸ್ಕೋರ್ ಮಾಡ್ತೀರಾ, ಇದರ ಗ್ಯಾರಂಟಿ ನಾನು ಕೊಡ್ತಾ ಇದ್ದೀನಿ. ಈ ಎಕನಾಮಿಕ್ಸ್ ಅನ್ನ ಸಿಂಪಲ್, ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಜಸ್ಟ್ ನನ್ನ ಜೊತೆ ಕನೆಕ್ಟ್ ಆಗಿರಿ, ಅಂಡ್ ಎವ್ರಿ ಟಾಪಿಕ್ ಅನ್ನ ಕವರ್ ಮಾಡೋಣ, ಅಂಡ್ ಯು ವಿಲ್ ಸ್ಕೋರ್ 100 out of 100. ಯಾರು ರೆಡಿ ಇದ್ದೀರಾ 100 out of 100 ಸ್ಕೋರ್ ಮಾಡ್ಲಿಕ್ಕೆ? ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ನಾನು ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ರೆಡಿ ಇದ್ದೀನಿ. ಸೊ ಇದು ಇವತ್ತಿನ ನಮ್ಮ ಟಾಪಿಕ್, ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇವತ್ತಿನ ನಿಮ್ಮ ಪ್ರಾಕ್ಟೀಸ್ ಕ್ವಶನ್ ಇಲ್ಲಿದೆ, ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ನಡುವಿನ ವ್ಯತ್ಯಾಸವನ್ನ ತಿಳಿಸಿ. 4 ಅಂಕದ ಪ್ರಶ್ನೆ, 4 ಪಾಯಿಂಟ್ಸ್, ಒಂದು ಪೇಪರ್ ನಲ್ಲಿ ರಫ್ ಬುಕ್ ನಲ್ಲಿ ಆನ್ಸರ್ ಬರೀಲಿಕ್ಕೆ ಪ್ರಯತ್ನ ಮಾಡಿ. 10 ಮಿನಿಟ್ಸ್ ಟೈಮ್ ತಗೊಳ್ಳಿ, ಇದಕ್ಕಿಂತ ಹೆಚ್ಚಿನ ಟೈಮ್ ಎಕ್ಸಾಮ್ ನಲ್ಲಿ ಸಿಗೋದಿಲ್ಲ.
ಸೊ ಒನ್ ಒನ್ ಅಂಡ್ ಹಾಫ್ ಪೇಜಸ್ ನಲ್ಲಿ ಇದಕ್ಕೆ ನೀವು ಆನ್ಸರ್ ಬರೀಲಿಕ್ಕೆ ಪ್ರಯತ್ನ ಮಾಡಬಹುದು, ಟೇಬಲ್ ಹಾಕಿ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಕ್ಲಾಸ್, ಹ್ಯಾವ್ ಅ ನೈಸ್ ಡೇ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.